ಶ್ರೀ ಮಹಾದೇವ ಉವಾಚ. ಪಿಂಡಂ ಕುಂಡಲಿನಿ ಶಕ್ತಿ ಪದಂ ಹಂಸಮುದಾಹೃತಂ ರೂಪಂ ಬಿಂದುರಿತಿ ಜ್ಞೇಯಂ ರೂಪಾತೀತಂ ನಿರಂಜನಂ. ಶ್ರೀ ಮಹಾದೇವ ನಿಂತೆಂದನು ಮೂಲಾಧಾರ ಚಕ್ರದಲ್ಲಿ ಇಹು ಕುಂಡಲಿನಿಯ ಪಿಂಡ ಪರಬ್ರಹ್ಮನವನ ಹಂಸ ಮಂತ್ರವೇ ಪದ ಫಾಲದಲಿಹ ಪರ ಅಂಶಳಾದ ಮಾಯ ಶಕ್ತಿ ರೂಪ ಇದುವೇ ಶಕ್ತಿನಾದ ಬಿಂದು ಕಲಾರೂಪವು ಬಿಂದು ಮಧ್ಯದಲ್ಲಿ ಇರುವ ಜ್ಞೇಯ ಶಬ್ದ ವಾಚ್ಯ ವಿರುತ ಜೀವಾತ್ಮನು ಅತಿ ಸೂಕ್ಷ್ಮ ರೂಪಿನಲಿಹನು ಸಚ್ಚಿದಾನಂದ ಪರ ಬ್ರಹ್ಮಗಿಲ್ಲ ಪಾಪ ದುಃಖ ಅವನ ಪಡೆವುದೇ ಶಾಶ್ವತದ ಮುಕ್ತಿಯು ಅವನ ಪಡೆವುದೇ ಶಾಶ್ವತದ ಮುಕ್ತಿಯು ಪಿಂಡೇ ಮುಕ್ತಾ ಪದೇ ಮುಕ್ತ ರೂಪೇ ಮುಕ್ತ ವರನೇ ರೂಪಾತೀತೇಷು ಯೇ ಮುಕ್ತಸ್ತೆ ಮುಕ್ತನಾತ್ರ ಸಂಶಯಃ. ಎಣೆ ಪಾರ್ವತಿಯ ಕೇಳು ಪಿಂಡ ಪದದ ರೂಪದಲ್ಲಿ ಮುಕ್ತರಿವೆ ರೂಪರಹಿತ ಪರವಸ್ತುವಿನಲಿ ಲೀನರಾಗೆ ಪರಬ್ರಹ್ಮ ರೂಪವನ್ನೇ ಪಡೆವರವರು ಇದುವೇ ಸತ್ಯ ಇದರವ ಶಂಕೆಯಿಲ್ಲವು ಇದುವೇ ಸತ್ಯ ಇದರಲಾವ ಶಂಕೆಯಿಲ್ಲವು. ಗುರುರ್ಧ್ಯಾನೇನೇತಿ ನಿತ್ಯಂ ದೇಹಿ ಬ್ರಹ್ಮಮಯೋ ಭವೇತ್ ಸ್ಥಿತಶ್ಚ ಯತ್ರ ಕುತ್ರಾಪಿ ಮುಕ್ತೋಸೌ ನಾತ್ರ ಸಂಶಯಃ. ದೇಹಿಯಾದವನು ಇಂಗಿಂತು ಮುಕ್ತನಾಗಿ ಬ್ರಹ್ಮರೂಪ ಪಡೆಯೇ ಪ್ರಥಮ ಸೋಪಾನವೇ ಗುರುಧ್ಯಾನವು. ಭವದ ಯಾವ ಸ್ಥಿತಿಯಲ್ಲಿದ್ದರೇನು ತಾನು ದುಃಖಿಯೇನು ಶಂಕೆ ಇರದ ಗುರುಧ್ಯಾನ ಮುಕ್ತಿ ಮಾರ್ಗವು. ಶಂಕೆ ಇರದ ಗುರುಧ್ಯಾನ ಮುಕ್ತಿ ಮಾರ್ಗವು. ಜ್ಞಾನಂ ವೈರಾಗ್ಯಮೈಶ್ವರ್ಯಂ ಯಶಶ್ಚಿತ್ರಸ್ವಮುದಾಹೃತಂ ಷಡ್ಗುಣೈಶ್ವರ್ಯಯುಕ್ತಾಶ್ಚ ಭಗವಾನ್ ಶ್ರೀ ಗುರು ಪ್ರಿಯೇ. ಜ್ಞಾನ ವೈರಾಗ್ಯ ಸಿರಿಯು ಕೀರ್ತಿ ಕಾಂತಿ ಸತ್ವವೆಂಬ ಆರು ಗುಣದಿ ಕೂಡಿರ್ಪನೆ ಭಗವಂತನು. ಸದ್ಗುರುವಿನಲ್ಲಿ ಕೂಡ ಇವೇ ಗುಣವು ಸ್ಥಿರವದಿರಲು ಗುರುವೆ ಭಗವಂತನೆಂದು ಅರಿಯಬೇಹುದು. ಗುರುವೇ ಭಗವಂತನೆಂದು ಅರಿಯಬೇಹುದು. ಗುರು ಶಿವೋ ಗುರುರ್ದೇವೋ ಗುರುರ್ಬಂಧು ಶರೀರಿಯ ಗುರುರಾತ್ಮ ಗುರುರ್ಜೀವೋ ಗುರೋರನ್ಯನ್ನ ವಿದ್ಯತೆ ಯೇ
ಗುರುವೇ ಶಿವನು, ಗುರುವೇ ದೇವ ಬಂಧು, ಆತ್ಮ ಜೀವವಾಗಿ ಸಕಲವೆಲ್ಲವೂ ಗುರು ಸ್ವರೂಪವೆಂದಲು. ಗುರುವಿಗಿಂತ ಬೇರೆಯಾದ ವಸ್ತು ಜಗದಲಾವುದಿಲ್ಲ ಎನ್ನುತ್ತ ಗುರುವ ಧ್ಯಾನಿಪುದೇ ಮುಕ್ತಿ ಸಾಧನ. ಎನ್ನುತ್ತ ಗುರುವ ಧ್ಯಾನಿಪುದೇ ಮುಕ್ತಿ ಸಾಧನ.